ಪಂಚ ಹಬ್ಬ ಬಂದಿತ್ತವ್ವ ಅಣ್ಣ ಬರಲಿಲ್ಲ ಸರಿಯಾಕ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ರೊಟ್ಟಿ ಹಬ್ಬದ್ದು ವಿಡಿಯೋ ಮಾಡಿದ್ದೆ. ನಾಳೆ ನಾಗರಪಂಚಮಿ ಹಬ್ಬಕ್ಕೆ ಉಂಡೆಗಳು ಮಾಡ್ತಾರೆ. ಯಾವ ಉಂಡೆಗಳಂದ್ರೆ ಕಡಲೆ ಉಂಡೆ, ಶೇಂಗಾ ಉಂಡೆ, ಆಮೇಲೆ ಎಳ್ಳು ಉಂಡೆ ಅಂತ. ಅದನ್ನೆಲ್ಲ ಹೇಗ್ ಮಾಡ್ತಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡಿ. ಹಾಗೇನೆ ನೀವು ಮನೇಲಿ ಟ್ರೈ ಮಾಡಬಹುದು ಎಳ್ಳುಂಡೆ ಮಾಡೋದು. ಈ ಎಳ್ಳುಂಡೆಗಳು ಆಮೇಲೆ ಶೇಂಗಾ ಉಂಡೆ, ಕಡಲೆ ಉಂಡೆ ಎಲ್ಲ ಯಾವಾಗ ಮಾಡ್ತಾರಂದ್ರೆ ನಮ್ಮ ನಾಗರ ಪಂಚಮಿಯಲ್ಲಿ ಇದೊಂದು ಮಾಡೋ ಪದ್ಧತಿ ಇದೆ ಅಂತೆ. ಅದ್ರ ಬಗ್ಗೆ ನಮ್ಮ ಅಕ್ಕವ್ರು ಹೇಳ್ತಾರೆ. ಓಕೆ, ಇದು ಉಂಡೆಗಳೆಲ್ಲ ಏನಕ್ಕೆ ಮಾಡ್ತಾರ ಈ ನಾಗರ ಪಂಚಮಿಯಲ್ಲಿ? ನಾಗಪ್ಪಗೆ ಎಡಿ ಮಾಡಕ್ ಮಾಡ್ತಾರ ಉಂಡೆ. ಉಂಡೆ ಮಾಡಿ ಎಡಿ ಹಿಡಿಯಕ್ಕೆ ಶೇಂಗಾ ಉಂಡೆ, ಕಡ್ಲೆ ಉಂಡೆ, ಎಳ್ಳುಂಡೆ ಮಾಡಾರಲ್ಲ, ಇನ್ನು ನಾನಾ ತರದ ಉಂಡೆ ಮಾಡ್ತಾರೆ. ನಮ್ಮ ಮನೆಗೆ ಇಷ್ಟ ಮಾಡೋದೀಗ. ಅದಕ್ಕೀಗ ಎಳ್ಳುಂಡಿಗೆ ಎಳ್ಳುದು ಎಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿವ. ಈಗ ಎಷ್ಟು ಶುಂಠಿ ಪುಡಿ ಹಾಕ್ತೀವಿ, ಶುಂಠಿ ಪುಡಿ ಹಾಕಿ ಶುಂಠಿ ಪುಡಿ, ಆಮೇಲೆ ಯಾಲಕ್ಕಿ, ಕಸ್ಕಸಿ ಪುಡಿ, ಯಾಲಕ್ಕಿ ಕಸ್ಕಸಿ ಪುಡಿ ಹಾಕಿ, ಆಮೇಲೆ ಕೊಬ್ಬರಿ ತುರಿದು ಇಟ್ಕೊಂಡಿರ್ತೀವಿ. ಕೊಬ್ಬರಿ ತುರಿ ಎಲ್ಲ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅದು ಆಗಿ ಅಷ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಇವೆಲ್ಲ ಟೇಸ್ಟ್ ಆದ್ರೆ ಇವೆಲ್ಲ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಬೇಕು, ಎಲ್ಲ ಅವನ್ನೆಲ್ಲ ಹಾಕಿ ಹಿಂಗೆಲ್ಲ ಚೆನ್ನಾಗಿ ಕಲ್ತ ಅದೆಲ್ಲ ಬೆರಿಬೇಕು. ಎಳ್ಳು, ಕೊಬ್ಬರಿ, ಕಸ್ಕಸಿ, ಯಾಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಏನಕ್ಕೆ ಹಾಕ್ತಾರೆ? ಕಡಲೆ ಹಿಟ್ಟು ಇದು ಬರೀ ಎಳ್ಳಿಂದ ಆದ್ರೆ ಉಂಡಿ ಕಟ್ಟುವಾಗ ಹಿಂಗೆ ಇದು ಕೈಗೆ ಹಂಗ ಹತ್ಕೊಂಡ್ ಬಂದ್ಬಿಡ್ತತಿ. ಇದು ಕಡ್ಲೆ ಹಿಟ್ಟು ಹಾಕಿದ್ರೆ ಕ್ಲೀನಾಗಿ ಹಿಂಗ್ ತಗೊಂಡ್ ಹಿಂಗ್ ಉಂಡೆ ಮಾಡಕರ ನೀಟಾಗಿ ಕುಟ್ಕೊಂತತಿ. ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಎಳ್ಳಿಗೆ ಇದು ಸಪೋರ್ಟ್ ಕೊಡುತ್ತೆ. ಕಡ್ಲೆ ಹಿಟ್ಟು ಅಂಟ್ಕೊಳಕ್ಕೆ ಸಪೋರ್ಟಿಗೆ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ ಅದು ಆಗಿ ಪುಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಆಮೇಲೆ ಅಲ್ಲಿ ಪಾನಕ ಇಟ್ಟಿರ್ತಾರ. ಪಾನಕ ಮಾಡ್ತಾ ಇದ್ದಾರೆ. ಶೇಂಗದ್ದು ಎಳ್ಳುಂಡಿಗೆ ಹೆಂಗ ಯಾಲಕ್ಕಿ ಆಮೇಲೆ ಕಸ್ಕಸಿ ಪುಡಿ ಹಾಕಿದ್ವ ಅದೇ ತರನೇ ಇದಕ್ಕ ಶೇಂಗದಕ್ಕೂ ಅದೇ ತರ ಪುಡಿ ಹಾಕಬೇಕು. ಶೇಂಗಾ ಹುರಿದು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಶುಂಠಿ ಪುಡಿ ಹಾಕಿ ಆಮೇಲೆ ಕೊಬ್ಬರಿ ತುರಿ ಎಲ್ಲದಕ್ಕೂ ಕೊಬ್ಬರಿ ತುರಿ ಹಾಕ್ಲೇಬೇಕು. ಅಂದ್ರೆ ಟೇಸ್ಟ್ ಆಗಿ ಬರ್ತದೆ ಉಂಡಿ. ಎಲ್ಲ ಕೊಬ್ಬರಿ ತುರಿ, ಯಾಲಕ್ಕಿ, ಶುಂಠಿ, ಕಸ್ಕಸಿ ಎಲ್ಲ ಹಾಕಿದಾಗ ಏನಾಗುತ್ತೆ ಅಂದ್ರೆ ರುಚಿ ಬರುತ್ತೆ, ಆಮೇಲೆ ಟೇಸ್ಟ್ ಇರ್ತವೆ. ನಾವ್ ಹೆಂಗ್ ದಿನಸ ಹಾಕಿ ಕಟ್ತೀವ ಉಂಡಿನ ಅಷ್ಟೇ ಚೆನ್ನಾಗಿ ಇನ್ನು ತಿಂತಾನೆ ಇರ್ಬೇಕಪ್ಪ. ಉಂಡೆ ತಿನ್ನಂಗೆಲ್ಲ ಇನ್ನು ತಿಂತಾನೆ ಇರ್ಬೇಕು ಅನ್ಸವಷ್ಟು ಚೆನ್ನಾಗತ್ತ ಉಂಡೆಗಳು ಚೆನ್ನಾಗತ್ತ. ಎಲ್ಲ ಇದು ಹಿಂಗ್ ಮಿಕ್ಸ್ ಮಾಡ್ಬೇಕು. ಇದನ್ನು ಇದು ಶೇಂಗದ್ದು ಶೇಂಗಾ ಉಂಡಿ ಒಂದ್ ಕಡೆಗಾದ್ರೆ ಒಂದ್ ಕಡೆಗೆ ಅತ್ತಲ್ಲ ಹಂಗಾದ್ರೆ ಕ್ಲೀನಾಗಿ ಕಲಿಬೇಕು. ಮಿಕ್ಸ್ ಮಾಡ್ಬೇಕು. ಇದಕ್ಕೂ ಕಡಲೆ ಹಾಕಿ ಅಂದ್ರೆ ಅದು ಕಡಲೆ ಹಾಕಿದ್ರೆ ಉಂಡಿ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದು ಶೇಂಗಾ ಹಿಂಗ್ ಕಟ್ಟಕರ ಉದುರ್ತಾವ ಶೇಂಗಾ. ಈಗ ಕಡಲೆ ಹಿಟ್ಟು ಹಾಕಿದ್ರೆ ಅದಕ್ಕೆ ಸಪೋರ್ಟಿಗೆ ಅಂಟಿಗೆತ್ತತಿ. ಅಂಟಿದಂಗೆಲ್ಲ ಏನಕತ್ತಿ ದುಂಡುಗ್ ಬರ್ತಾವ. ಹಂಗಾಗಿ ಇದಕ್ಕೂ ಕಡಲೆ ಹಿಟ್ಟು ಹಾಕ್ಬೇಕು. ಅದು ಹಂಟ್ ಅಂಟು ಅಂಟಂಟದ ಸುಮ್ನೆ ಇದಕ್ಕೂ ಸಪೋರ್ಟಿಗೆ ಆಗಿನೇ ಕಡಲೆ ಹಿಟ್ಟು. ಎಳ್ಳಿಗಾದ್ರೂ ಅಷ್ಟೇ, ಶೇಂಗಕ್ಕಾದ್ರೂ ಅಷ್ಟೇ. ಈಗ ಕಡ್ಲೆಟ್ಗೂ ಹಿಂಗೆ ಮಾಡ್ತೀರಾ? ಕಡ್ಲೆ ಹಿಟ್ಟು ಕಡ್ಲೆ ಹಿಟ್ಟಿಗೆ ಅಷ್ಟೇ ದಿನಸ ಅಷ್ಟೇ ಹಾಕೋದು. ಅದಕ್ಕೆ ಏನು ಕೊಬ್ಬರಿ ತುರಿ, ಶುಂಠಿ, ಯಾಲಕ್ಕಿ, ಕಸ್ಕಸಿ
ಪೌಡರ್ ಏನೈತೆ ಅದನ್ನ ಅಷ್ಟೇ ಹಾಕಿ ಕಟ್ಟದ. ಅದು ಇದಕ್ ಮಾತ್ರ ಹಿಂಗ ಸಪೋರ್ಟಿಗ್ ಮಿಕ್ಸ್ ಮಾಡ್ಕೋಬೇಕು. ಸಪೋರ್ಟಿಗ್ ಹೌದು, ಸ್ವಲ್ಪ ಟೇಸ್ಟಿಗೂ ಹೌದು. ಹೌದು ಹೌದು ಹೌದು. ಈ ಹುಂಡೆಗಳೆಲ್ಲ ಆಯ್ತಲ್ಲ ಅಂದ್ರೆ ಈಗ ರಿಲೇಟಿವ್ಸ್ ಮನೆಗಳಿಗೆಲ್ಲ ಒಬ್ರಿಗೊಬ್ರು ಈಗ ಕಳ್ಸೋದು, ಅವ್ರು ನಮಗೆ ಕೊಡೋದು, ನಾವು ಅವ್ರು ಕೊಡೋದೆಲ್ಲ ಮಾಡ್ತಾರಲ್ಲ, ಇದೆಲ್ಲ ಏನಕ್ಕೆ ಮಾಡ್ತಾರೆ? ಇದೆಲ್ಲ ಏನಕ್ಕೆ ಅಂದ್ರೆ ಅವ್ರ ಬಾಂಧವ್ಯಕ್ಕೆ, ಮಕ್ಕಳನ್ನ ಮದುವೆ ಮಾಡ್ಕೊಟ್ಟಿರ್ತಾರೆ, ಹೊಸದಾಗಿ ಗಂಡ ಮನೆಗೆ ಇರ್ತಾರೆ, ಅವ್ರಿಗೆ ಬೀಗರಿಗೆ ಉಂಡಿ ತಗೊಂಡು ಹೋಗೋದು, ಅವ್ರ ನಮ್ಮ ಮನೆಗೆ ಗಂಡಿನ ಮನೆಗೆ ಕೊಡೋದು, ಹೆಣ್ಣಿನ ಮನೆಗೆ ಕೊಡೋದು, ಇದೆಲ್ಲ ಒಡನಾಟ ಸಂಬಂಧ ಬೆಳೆಯಕ್ಕೆ. ಇನ್ನು ಇದೇ ಹಬ್ಬ ನಾಗರ ಪಂಚಮಿಗೆಲ್ಲ ತವ್ರ ಮನೆಗೆ ಬರ್ತಾರಲ್ಲ, ಯಾಕೆ ತವ್ರ ಮನೆಗೆ ಬರ್ತಾರೆ ನಡೆಯಿದ್ರೆ ತವ್ರ ಮನೆಗೆ ಬರ್ತಾರೆ, ಇಲ್ಲ ನಾವ್ ಗಂಡ ಮನೆಗೆ ಮಾಡಿಸ್ತೀವಿ ಹಬ್ಬ, ನಾನು ಗಂಡನ ಮನೆಗೆ ಮಾಡಿಸ್ತೀವಿ. ಅದ್ಯಾವ್ದೋ ಒಂದು ಆಡೈತಲ್ವಾ, ಅಣ್ಣ ಬರ್ಲಿಲ್ಲ ತಂಗಿನ ಕರ್ಕೊಂಡು ಹೋಗಕ್ಕೆ ಪಂಚಮಿಗೆ ಅಂತಂದ್ರೆ ಒಂದು ಆಡಿದಲ್ಲ ಯಾವ್ದದು ಪಂಚಮಿ ಹಬ್ಬ ಬಂದಿ ಅಣ್ಣ ಬರಲಿಲ್ಲ ಸರಿಯಾಕ. ಮೊದ್ಲಿಗೆಲ್ಲ ಪಂಚಮಿ ಹಬ್ಬ ಅಂದ್ರೆ ತವ್ರ ಮನೆಯಲ್ಲಿ ಹಬ್ಬ ಮಾಡ್ಕೊಂಡು ಹೋದ್ರೆ ಅದು ಒಂದು ಖುಷಿ ಮಕ್ಕಳಿಗೆ, ಅಣ್ಣ ತಮ್ಮಂದ್ರು ಎಲ್ರು ತವ್ರ ಮನೆ ಅಕ್ಕ ತಂಗಿಯರು ಹಬ್ಬ ಮಾಡಿ ಮದ್ವೆ ವಸ್ತ್ರ ಮಾಡ್ತಾರೆ. ಆಮೇಲೆ ಅವ್ರ ಮನೆ ನಡೀತಾರೆ, ನಮ್ಮ ಮನೆಗೆ ಎಲ್ಲ ಬಂದ್ ಮಾಡ್ಯಾರಲ್ಲ ನಮ್ಮ ಮನೆ ಮಾಡ್ತಾರೆ ಅಂತ ಅಂತಾರೆ. ಅಂದ್ರೆ ಅಲ್ಲಿ ಗಂಡನ ಮನೆಯಲ್ಲಿ ಈಗ ಇಲ್ಲೆಲ್ಲ ಏನೇನು ಉಂಡೆಗಳು ಎಲ್ಲ ಮಾಡಿರ್ತಾರೋ ಅವನ್ನ ಅಲ್ಲಿ ತಮ್ಮ ಗಂಡನ ಮನೆಗಳಲ್ಲಿ ಅವರು ಮತ್ತೆ ಇವನ್ನೆಲ್ಲ ಉಂಡೆಗಳು ಮಾಡ್ತಾರೆ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಇವರು ಅವ್ರಿಗೆ ಕೊಟ್ಟು ಕಳಿಸ್ತಾರೆ, ಅವರು ಇವ್ರಿಗೆ ಕೊಟ್ಟು ಕಳಿಸ್ತಾರೆ. ಬೀಗರು ಬೀಗರು ಒಡನಾಟ ಉಂಡಿ ಅಲ್ಲಿಂದ ಇಲ್ಲಿ ಗುಡ್ತಾವು, ಇಲ್ಲಿಂದ ಅಲ್ಲಿ ಗುಡ್ತಾವ ಉಂಡಿಗಳು. ಬೀಗರು ಬೀಗರಿಗೆ ಒಡನಾಟ ಉಂಡಿಗಳ ಚೆಲ್ಲಾಟ. ಹಂಗ್ರೆ ಉಂಡಿಗಳು ಚೆಲ್ಲಾಟ ಆಗ್ತದವ ನೋಡಿ. ಓ ಇದ ಯಾವ್ದಿದು? ಇದು ಶೇಂಗಾ ಉಂಡೆ. ಶೇಂಗಾ ಉಂಡೆ ನೋಡಿ, ಕಡ್ಲೆ ಉಂಡಿದು ಅದ್ರಂಗೆ ಬರೇ ಇದೆ. ಕಡ್ಲೆ ಹಿಟ್ಟಿಂದ ಅಷ್ಟೇ, ಇದಕ್ಕೇನು ಮಿಕ್ಸ್ ಮಾಡಂಗಿಲ್ಲ. ಶುಂಠಿ ಪುಡಿ, ಏಲಕ್ಕಿ ಪುಡಿ, ಕೊಬ್ಬರಿ, ಕಸಕಸಿ ಅಷ್ಟೇ ಹಾಕೋದು. ಅಷ್ಟ ಹಾಕಿ ಮಿಕ್ಸ್ ಮಾಡೋದು. ಇದು ಇವನ್ ಬಹಳ ಅವನ್ ಜಾಸ್ತಿ ತಿನ್ನಲ್ಲ ಅಂತೇಳಿ ಸ್ವಲ್ಪ ಮಾಡ್ತೀವಿ. ಓ ಎಲ್ಲ ಎಲ್ಲರು ಜಾಸ್ತಿ ಶೇಂಗಾ ಉಂಡೆ ಎಳೆ ಉಂಡಿ ಜಾಸ್ತಿ ಕೇಳ್ತಾರ, ಹಂಗಾಗಿ ಕಡ್ಲೆ ಉಂಡಿ ಸ್ವಲ್ಪ ಕಟ್ಟದು. ಅವೇನು ಬೀಗ್ರ ಮನೆಗೆ ಕಳ್ಸಕ್ ಬೇಕು ಅಂತೇಳಿ ಕಟ್ಟದು ಅಷ್ಟು ಕೊಟ್ಟರು ಸಾಕು. ಸಾರಿ ಆಮೇಲೆ ಇವೆಲ್ಲ ಮಾಡ್ತಾರಲ್ಲಕ್ಕೆ ಅವು ಕಾರ್ದುಂಡಿ ಆಮೇಲೆ ಮಾಡಲ್ಲ ಮಾಡ್ತಾರಪ್ಪ, ನಾವೆಲ್ಲ ಅವನ್ನೆಲ್ಲ ಮಾಡಲ್ಲ. ಕಾರ್ದುಂಡಿ ಆಮೇಲೆ ಮಂಡಕ್ಕಿಯಿಂದ ಮಂಡಕ್ಕಿ ಉಂಡಿ ಉರಕ್ಕಿ ಉಂಡಿ ಅಂತ ನವಣಕ್ಕಿ ಉರ್ದು ಇದು ಮಾಡ್ತಾರೆ. ಸಜ್ಜೆ ಉಂಡಿ ಅಂತ ಕಟ್ತಾರೆ, ಸಜ್ಜೆ ಉರ್ದು ಅದನ್ನ ಪುಡಿ ಮಾಡಿಸ್ಕೊಂಡ್ಬಂದು ಈಗೇನ್ ಇವನ್ನೆಲ್ಲ ತಿನ್ಸಕ್ಕಿವಲ್ಲ ಹಂಗೆ ಅದಕ್ಕೂ ಹಾಕಿ ತಿನ್ನಲ್ ಕೊಡಿಸಿ. ಅವಾಗ ಅವನ್ ತಿಂತಿದ್ವಿ, ನೆನ್ನೆ ತಿಂತಿದ್ವಿ ಅವ್ನು ಕಡ್ಲೆ ಉಂಡೆ ತಿನ್ನೋದು. ಇವನ್ ಬರೀ ಕಡ್ಲೆಗೆ ಹೋಗಲ್ಲ ಅಂತಲೇ ಈಗ ಹಿಂಗ್ ಮಿಕ್ಸ್ ಮಾಡಕ್ ಕಡ್ಲೆ ಉಂಡೆ. ಅದಕ್ಕೆ ಯಾರು ಕಡ್ಲೆ ಉಂಡೆ ಜಾಸ್ತಿ ಕಟ್ಟಲ್ಲ. ಇದು ಕಡ್ಲೆ ಉಂಡೆ, ಈಗ ಇದು ಕಡ್ಲೆ ಉಂಡಿದು ಸ್ವಲ್ಪ ಶೇಂಗಾ ಎಳ್ಳು ಜಾಸ್ತಿ ರನ್ 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 ಅಂತ. ರನ್ ರನ್ ಏನು ಮನೆಗೆ ಹೋದ್ರೆ ತಿಂದ್ರೆ ಬಂದು ಅವು ರನ್ 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 ಅಂತ. ಇದು ವಾಕಿಂಗ್, ಇದು ಇದು ಕಡ್ಲೆ ಉಂಡೆ ವಾಕಿಂಗ್ ವಾಕಿಂಗ್ ನಿಧಾನವಾಗಿ. ಅವು ಎಳ್ಳುಂಡಿ ಶೇಂಗಾ ಉಂಡಿ ಫುಲ್ ರನ್ 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 ಏನಿಲ್ಲ ಹಂಗೆ ಫುಲ್ ಓಡದೇನು. ನನಗೆ ಶೇಂಗಾ ಉಂಡೆ ಬೇಕು, ನನಗೆ ಶೇಂಗಾ ಉಂಡೆ ಬೇಕು. ನನ್ನ ಫೇವ್ರೇಟ್ ಯಾವ್ದಂದ್ರೆ ಎಳ್ಳುಂಡಿ ಕಣವಾ, ನನ್ನ ಫೇವ್ರೇಟ್ ಎಳ್ಳುಂಡಿ. ನನಗೆ ಹೀಟು ಆದ್ರೂ ಬಿಡಲ್ಲ ನಾನು. ನಮ್ಮಮ್ಮ ಪಾನಕ ಎಳ್ಳುಂಡೆ ಮಾಡೋದಕ್ಕೆ ಪಾನಕ ಸುರಿತಾವ್ರೆ ನೋಡಿ. ಈಗ ಸದ್ಯಕ್ಕೆ ಇಷ್ಟು ಹಾಕೊಂಡಿದಾರೆ ಪಾನಕನ, ನಮ್ಮಕ್ಕ ಕಲಿಸ್ತಾವ್ರೆ ಈ ತರ ಹದವಾಗಿ ಕಲಿಸ್ಬೇಕು. ನಮ್ಮಮ್ಮನ ಕೈಯಲ್ಲಿ ಕೂರಕ್ ಆಗ್ತಿಲ್ಲ, ಆದ್ರೂ ಕಷ್ಟ ಬಿದ್ದು ಕೂರ್ತವ್ರೆ. ಈಗ ಇಲ್ಲಿ ಉಂಡೆ ಮಾಡಿ ಮಾಡ್ದಂಗೆ ಅಲ್ಲಿ ನಮ್ಮಮ್ಮ ಏನಮ್ಮ ಏನಕ್ಕೆ ಅಮ್ಮದ ಆಸ್ತಾರ ಇದು? ಉಂಡೆ ಕಟ್ ಕಟ್ಟಿ ಉಲ್ಡು ಬಿಡಕ. ಉಂಡೆ ಕಟ್ಟೋದು ನನಗೆ ಏನಪ್ಪ ನೆನ್ ಬರುತ್ತಂದ್ರೆ, ನಾನು ಮತ್ತೆ ಸುಧಕ್ಕ ದೇವನಹಳ್ಳಿಯಲ್ಲಿ ಇದ್ದಾಗೆ ಕಟ್ಟಿದ್ವಿ ಉಂಡಿನ, ಅದು ನೆನ್ಪಾಗ್ತಾ ಇದೆ ನನಗೆ. ನನಗೂ ಉಂಡೆ ಕಟ್ಬೇಕಂತ ಆಸೆ, ಅದೇನ್ ಮಾಡೋದು? ವಿಡಿಯೋ ಮಾಡೋ ಯಾರಿಲ್ವೇ ಅದಕ್ಕೆ. ನಮ್ಮಮ್ಮ ಈಗ ಕೈ ಸುಟ್ಕೊಂತ ಇತ್ತು, ಬಿಸಿ ಬಿಸಿ ಪಾನ್
ಬಿಸಿ ಬಿಸಿ ಪಾನಕದಲ್ಲಿ ಕೈ ಸುಡ್ಕೊಂತ ಇತ್ತು. ಬರೇ ಕೊಡ್ತು ಜಿಂಗಿ ಚಕ್ಕ ಜಿಂಗಿ ಚಕ್ಕ ಉಂಡೆ ಉಂಡೆ ಕಡ್ಲೆ ಉಂಡೆ ಕಡ್ಲೆ ಉಂಡೆ ಶೇಂಗಾ ಉಂಡೆ ಶೇಂಗಾ ಉಂಡೆ ಮಾಡುತ್ತಾರೆ ನೋಡಿ ನೀವಿಲ್ಲಿ ತತ್ತಾರೆ ಮಾಡುತ್ತಾರೆ ನೋಡಿ ನೀವಿಲ್ಲಿ. ಈಗ ಶುರು ಹಚ್ಕೊಂಡ್ರು ಉಂಡೆ ಮಾಡಕ್ ಇನ್ನೊಂದು ಶುರು ಆಯ್ತಂದ್ರೆ ಕ್ಷಣಾರ್ಧದಲ್ಲೇ ಉಂಡೆ ರೆಡಿ ತಿನ್ಬಹುದು. ಉಂಡೆನ ಅರ್ಜುನಮ್ಮ ಉಂಡೆ ತೋರ್ಸಮ್ಮ ಉಂಡೆ. ವಾವ್ ಸೂಪರ್ ಆಗಿದೆ ಎಳ್ಳುಂಡೆ ಸಕ್ಕದಾಗಿದೆ. ನಾನು ಅವೆಲ್ಲ ಟೇಸ್ಟ್ ಮಾಡಿದೀನಿ. ಈಗ ನೋಡಿ ನಮ್ಮಮ್ಮಗ ನಮ್ಮ ಅಕ್ಕಗ ಫುಲ್ ಕಾಂಪಿಟೇಷನ್ ಯಾರು ಬೇಬೇಗ ಉಂಡೆ ಕಟ್ತಾರ ನೋಡೋಣ ಬನ್ನಿ. ಬಾಬಾ ನಮ್ಮ ಅಕ್ಕ ಸ್ಲೋ ಆಯ್ತು ನಮ್ಮಮ್ಮ ಫಾಸ್ಟ್. ಎಷ್ಟೇ ಆಗ್ಲಿ ಅಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ನಮ್ಮಮ್ಮಂಗೆ. ನೆಕ್ಸ್ಟ್ ನಿಮಗೆ ಶೇಂಗಾ ಉಂಡೆ ಮಾಡೋದು ತೋರಿಸ್ತೀನಿ. ಅಂಟಿಲ್ ದೆನ್ ನೀವು ರೆಸ್ಟ್ ತಗೊಳ್ಳಿ. ಎಳ್ಳುಂಡಿ ಎಲ್ಲ ಕಟ್ಟಿ ಅಲ್ಲಿ ಒಣಗಾಕಿದ್ದಾರೆ ಎಳ್ಳುಂಡೆನ. ಈಗ ಬರ್ತಾ ಇದ್ದೀವಿ ಮತ್ತೆ ಶೇಂಗಾ ಉಂಡೆಗೆ. ನೋಡಿ ಈಗ ಶೇಂಗಾ ಉಂಡೆ ಕಡ್ದಿದ್ದಾರೆ ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ. ಯಾರು ಮೊದ್ಲು ಕಟ್ತಾರೋ ಅವ್ರಿಗೆ ಒಂದು ಸ್ವೀಟ್ ಕೊಡ್ತೀನಿ. ಈ ಸ್ವೀಟ್ ಅಲ್ಲ ಮೋತಿ ಚೂರಿ ಸ್ವೀಟ್ ಕೊಡ್ತೀನಿ. ಈಗ ನೋಡಿ ಏನು ಬರದಿಂದ ಸಾಕ್ತಾ ಇದೆ ಉಂಡೆ ಕಟ್ಟೋದು. ನಾನು ಜನನಿ ಸೀರಿಯಲ್ ಅಲ್ಲಿ ಹೇಳಿದ್ನಲ್ಲ ಬಾಲ್ ತರ ಎಸಿತಾನೆ ಮೇಡಮ್ ಅಂತ. ಹಂಗೆ ಇವ್ರು ನಮ್ಮ ಅಕ್ಕವರು ಬಾಲ್ ತರ ಎಸಿತಾರೆ ನೋಡಿ ಈಗ ಉಂಡೆನ. ನೋಡಿ ಹಂಗೆ ಎಸೆಯಲ್ಲ ಇಡ್ತಾವ್ರ ಅಲ್ಲಿ. ಈಗ ನೆಕ್ಸ್ಟ್ ನಿಮಗೆ ಈ ಶೇಂಗಾ ಉಂಡೆ ಮುಗಿತು ಕಡ್ಲೆ ಉಂಡೆ. ನೆಕ್ಸ್ಟ್ ನಾವು ಕಡ್ಲೆ ಉಂಡೆ ಕಟ್ಬೇಕಾದ್ರೆ ಬರ್ತೀವಿ ಅಲ್ಲಿವರೆಗೆ ನಿಮ್ಗೆ ರೆಸ್ಟ್ ಕೊಡ್ತೀವಿ. ಈಗ ನೋಡಿ ಕಡ್ಲೆ ಉಂಡೆ ಕಟ್ತಾ ಇದಾರಂತೆ ಕರಿತಾ ಇದಾರೆ ಬನ್ನಿ ಹೋಗೋಣ. ಈಗ ನೋಡಿ ಕಡ್ಲೆ ಉಂಡೆಗೆ ಪಾನಕ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದಾರೆ. ಈಗ ಶುರು ಆಯ್ತು ಕಡ್ಲೆ ಉಂಡೆ ಕಟ್ಟೋದು. ನಿಮಗೆ ಕಡ್ಲೆ ಉಂಡೆ ಕಟ್ಟೋದು ತೋರಿಸ್ಬಿಟ್ರೆ ಎಳ್ಳುಂಡೆ ಶೇಂಗಾ ಉಂಡೆ ಕಡ್ಲೆ ಉಂಡೆ ಮೂರು ಕಟ್ಟೋದು ನಿಮಗೆ ತೋರಿಸಂಗಾಗುತ್ತೆ. ನೋಡಿ ಇದೇ ಕಡ್ಲೆ ಉಂಡೆ. ಈಗ ನೋಡಿ ಕಡ್ಲೆ ಉಂಡೆ ಕಟ್ಟಿ ಇಡ್ತಾ ಇದಾರೆ. ಕಡ್ಲೆ ಉಂಡೆ ಶೇಂಗಾ ಉಂಡೆ ಎಳ್ಳುಂಡೆ ಇಲ್ಲಿ ರೊಟ್ಟಿ ನೋಡಿ ಹೆಂಗೆಲ್ಲ ಇದೆ. ಫುಲ್ ಹಬ್ಬ ಅಂದ್ರೆ ಇದು ಹಬ್ಬ. ಹಾಕಿ ಹಾಕಿ ಪಾನಕ ಇನ್ನೇನು ಮುಗಿದಲ್ವ. ನೋಡಿ ಈಗೆಲ್ಲ ಇದು ಮಾಡಿ ಕಡ್ಲೆ ಉಂಡೆ ಕಟ್ತಾರೆ. ನೋಡಿ ಇಲ್ಲಿ ಮುಗೀತು ಅಮ್ಮ. ಇಷ್ಟೊತ್ತು ನೀವು ಉಂಡೆಗಳೆಲ್ಲ ಕಟ್ಟಿ ಸುಸ್ತಾಗಿದ್ದೀರಾ ಅಂತ ನಾನು ಹೇಳಲ್ಲ. ಈ ನೀವು ಸುಸ್ತಾಗೋದಿಲ್ಲ ಯಾಕಂದ್ರೆ ಇದು ನಿಮಗೆ ಹೊಸದಲ್ಲ. ಮೊದ್ಲಿಂದಲೂ ಹಬ್ಬಗಳಲ್ಲಿ ಕಟ್ಕೊಂಡ್ ಬಂದಿದ್ರ ಹೊಸ್ತಾಗ ಮಾಡೋರಿಗೆ ಸುಸ್ತಾಗುತ್ತೆ. ಆದ್ರೆ ನಿಮಗೆ ಸುಸ್ತಾಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ನೀವೊಂದು ಮಾತು ಹೇಳ್ಬಿಡಿ ಅಕ್ಕಯ್ಯ. ನಾಗರ ಪಂಚಮಿ ಹಬ್ಬದಾಗೆ ಉಂಡೆ ಮಾಡೋದೆಲ್ಲ ಹೆಂಗೆ ಅಂತೇಳಿ ತೋರಿಸ್ಕೊಟ್ಟಿದೀವಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಬಾಯ್ ಅಮ್ಮ ಬಾಯ್ ಅಮ್ಮ.